ತುಮಕೂರಿನ ತಿಪಟೂರು ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟವಾಗಿದೆ ಸ್ವಪಕ್ಷದ ವಿರುದ್ಧವೇ ಕಾಂಗ್ರೆಸ್ನ ಕಾರ್ಯಕರ್ತರು ತಿರುಗುಬಿದ್ದಿದ್ದಾರೆ ಇನ್ನು ಕಾರ್ಯಕರ್ತರನ್ನ ಚುನಾವಣೆಯಲ್ಲಿ ಬಳಸಿಕೊಂಡು ಕಡೆಗಣಿಸಿದ್ರ ಎಂಎಲ್ಎ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ ಶಾಸಕರು ಪಕ್ಷದ ಕಾರ್ಯಕರ್ತರನ್ನ ಚುನಾವಣೆಗಾಗಿ ಬಳಸಿಕೊಂಡು ಅದಾದ ಬಳಿಕ ಕಡೆಗಣಿಸಿದ್ರ ಈ ರೀತಿಯಾದಂತ ಪ್ರಶ್ನೆ ಎದುರಾಗ್ತಿದೆ ತಿಪಟೂರು ಶಾಸಕ ಕೆ ಷಡಕ್ಷರಿ ವಿರುದ್ಧ ಕಾರ್ಯಕರ್ತರು ಇದೀಗ ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ ಶಾಸಕ ಕೆ ಷಡಕ್ಷರಿ ವಿರುದ್ಧ ಲೋಕೇಶ್ವರ್ ಬೆಂಬಲಿಗರು ಹರಿಹಾಯ್ತಾ ಇದ್ದಾರೆ ತಿಪಟೂರಿನಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಲೋಕೇಶ್ವರ್ ಬೆಂಬಲಿಗರು ಚುನಾವಣೆಯಲ್ಲಿ ಕೆ ಷಡಕ್ಷರಿ ಅವರಿಗೆ ಮತವನ್ನ ನೀಡಿ ನಾವು ಗೆಲ್ಸಿದಿವಿ ಚುನಾವಣೆ ಗೆದ್ದ ನಂತರ ಶಾಸಕ ಷಡಕ್ಷರಿ ನಮ್ಮನ್ನ ಕಡೆಗಣಿಸಿದ್ದಾರೆ ಲೋಕೇಶ್ವರ್ ಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಅಂತ ಬೆಂಬಲಿಗರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಮುಂದಿನ ಚುನಾವಣೆಯಲ್ಲಿ ಒಂದು ವೇಳೆ ಇವರು ಈಗ ಸರಿಯಾಗಿ ಕ್ರಮವನ್ನ ಕೈಗೊಳ್ಳದೇ ಇದ್ದರೆ ಸರಿಯಾಗಿ ಸ್ಪಂದಿಸದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಖಡಕ್ ಎಚ್ಚರಿಕೆ ರವಾನಿಸಿದ್ದಾರೆ ಇದ್ದು ಚುನಾವಣೆ ಅವಾಗ ಲೋಕೇಶ್ವರ್ ಇದ್ದಾರೆ ನಮಗೆ ಸಪೋರ್ಟ್ ಮಾಡಿದ್ರ ಅಂತ ಅವರ ಮನೋಭಾವನೆ ಆದ್ರೆ ಅವಾಗಿನ ಪರಿಸ್ಥಿತಿನೇ ಬೇರೆ ಈಗಿನ ಪರಿಸ್ಥಿತಿನೇ ಬೇರೆ ಷಡಕ್ಷರಿಗೆ ಕುದ್ದೆ ಇವತ್ತು ವಿಡಿಯೋ ಕ್ಲಿಪ್ ಗಳು ಇದಾವೆ ಫೋಟೋ ಎಲ್ಲ ಕೊಡ್ತೀವಿ ವಿಡಿಯೋ ಕ್ಲಿಪ್ ಗಳು ಇದಾವೆ ಅವ್ರ ಮನೆಗೆ ಬಂದು ಕುಳಿತಾಗ ಎಲೆಕ್ಷನ್ ಗಿಂತ ಮುಂಚೆ ನಾನು ಗೆಲ್ತೀನೇನ್ರಪ್ಪ ಅಂತ ಅವರಲ್ಲೇ ಒಂದು ಅಸಮಾಧಾನ ಒಂದು ಮತ್ತು ಒಂದು ಡೌಟ್ ಇತ್ತು ಅದನ್ನ ಲೋಕನಾಥ್ ಹೇಳಿದ್ರು ಸ್ಪಷ್ಟವಾಗಿ ಮತ್ತೆ ನಾವು ಕಾರ್ಯಕರ್ತರುಗಳು ಹೇಳಿದ್ರು ಲೋಕನಾಥ್ ಸಹಕಾರ ಕೊಟ್ಟು ನೀವು ಖಂಡಿತ ಗೆದ್ದೇ ಗೆಲ್ತೀರಾ ಅಂತ ಅದೇ ರೀತಿ ಒಂದಲ್ಲ ಎರಡು ಸಲ ಅಲ್ಲ ಮೂರ್ನಾಲ್ಕು ಸಲ ಅವ್ರ ಮನೆಗೆ ಬಂದ್ರು ಹೋದ್ರು ಇವಾಗ ನಾಮಿನೇಷನ್ ಫೈಲ್ ಮಾಡ್ಬೇಕಲ್ಲ ಅವ್ರ ಮನೆಗೆ ಬಂದ್ರು ಲೋಕನಾಥ್ ಅವ್ರ ದೇವ್ರ ಪ್ರಸಾದ ಕುಂಕುಮನ ಅವ್ರ ಹಣೆಗೆ ತಿಲಕ ಇಟ್ರು ಅದೆಲ್ಲ ನೀವು ಸಾಕಷ್ಟು ನೋಡಿದೀರಾ ಇಷ್ಟೆಲ್ಲ ಆದ್ರು ಸಾಕಷ್ಟು ಒಳ್ಳೆ 18 ವರ್ಷದ ತರುಣ ತರ ಲೋಕೇಶ್ವರ ಅವರು ಇಡೀ ತಾಲೂಕದ್ದಂತ ಅವ್ರಿಂತಾಗ್ಲೂ ಹಂಗ ಓಡಾಡಿರ್ಲಿಲ್ಲ ನಾವು ಅಷ್ಟು ಓಡಾಟ ಮಾಡಿದ್ರು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ವೋಟ್ ಹಾಕಿರು ಹಾಕ್ಸಿರು ಏನು ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾವುದೇ ರೀತಿ ಹಣ ಮುಟ್ಟದೆ ಯಾವುದೇ ರೀತಿ ಅಧಿಕಾರ ಇಂಥದೇ ಮುಂದಕ್ಕೆ ಬೇಕು ಅಂತ ಏನು ಕೇಳದೆ ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ರು ಇದನ್ನ ಷಡಕ್ಷರಿ ಅವರು ದುರುಪಯೋಗ ಇವತ್ತು ಪಡಿಸ್ಕೊಂತ ಇದ್ದಾರೆ ಉದ್ದೇಶವಾಗಿ ಅವ್ರಿಗೆ ಹೇಳ್ತಾ ಇದ್ದೀವಿ ಇವತ್ತು ನಾವು ಯಾವ ವ್ಯಕ್ತಿಗೆ ಯಾವ ಪಕ್ಷಕ್ಕೆ ಹಾಕಬಾರ್ದು ಅಂತ ಇದ್ದು ಹಾಕಿದೀವಿ ಕಾಂಗ್ರೆಸ್ಗೆ ಅದು ಕಾರಣ ಲೋಕೇಶ್ವರು ಈ ತರ ನನ್ನಂತ ನೂರಾರು ಸಾವಿರಾರು ಮನಸ್ಸನ್ನ ಚೇಂಜ್ ಮಾಡಿದ್ದಾರೆ ಎಲ್ಲ ಚುನಾವಣೆಗೋಸ್ಕರ ದುಡ್ಡಾರಿಗೆ ಒಂದು ಅಧಿಕಾರ ಕೊಡಬೇಕು ಅಟ್ಲೀಸ್ಟ್ ಅಭಿನಂದನಾ ಸಮಾರಂಭ ಮಾಡ್ತಾರೆ ಅಭಿನಂದನಾ ಸಮಾರಂಭ ಶಾಸಕರ ಲೋಕೇಶ್ವರ ಇನ್ವೈಟ್ ಇಲ್ಲ ಯಾಕೆಂದ್ರೆ ನಿಮ್ಮ ಮಾಧ್ಯಮ ಮುಖಾಂತರ ಆಗ್ರಹಿಸ್ತಾ ಇದ್ರೆ ಹಳೆ ಕಮಿಟಿ ಕಾಂಗ್ರೆಸ್ ಹಳೆ ಕಮಿಟಿ ಏನಿದೆ ಅವರೆಲ್ಲ ಬದಲಾಯಿಸಿ ದಯವಿಟ್ಟು ಹೊಸ ಕಮಿಟಿ ಮಾಡಲೇಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷ ಡಿ ಕೆ ಶಿವರನ್ನ ಮತ್ತೆ ಸಿದ್ದರಾಮಯ್ಯ ನಾವು ಆಗ್ರಹ ಪಡಿಸ್ತಾ ಇದೀವಿ ತಾಲೂಕು ಅಧ್ಯಕ್ಷ ಇದ್ದಾರೆ ತಾಲೂಕಲ್ಲಿ ಸೌಜನ್ಯಕ್ಕಾದ್ರೂ ಯಾರು ನಾಲ್ಕು ಜನ ಮಾತಾಡ್ಸಲ್ಲ ರೀ ಬೇಕಾದ್ರೆಲ್ಲ ಅಧಿಕಾರ ಅವ್ರಿಗೆ ಇವನು ಸ್ವಂತಕ್ಕೆ ಅಧಿಕಾರ ಮಡಿಕೊಂಡವರು ತಾಲೂಕಿನ ಜನಕ್ಕೋಸ್ಕರ ತಾಲೂಕದ ಅಧ್ಯಕ್ಷ ಮಾಡಿರೋದು ನಾವು ಸೌಜನ್ಯಕ್ಕೋಸ್ಕರ ಕಾಂತರಾಜು ಅವರು ಯಾವುದೇ ಕಾರಣಕ್ಕೋಸ್ಕರ ಯಾರನ್ನು ಮಾತಾಡ್ಸಲ್ಲ ಅವರು ನನ್ನಂತರ ಅಧಿಕಾರ ಬಿಡಿ ಬೇರೆ ಬಿಟ್ಕೊಳ್ಳಿ ಮಾಡ್ಕೊಳ್ಳಿ ಅವರು ಇದನ್ನು ದಯವಿಟ್ಟು ಶಾಸಕರು ಏನೇನು ನ್ಯೂನತೆಗಳಿದಾವೆ ಆಯ್ತು ಅವ್ರೇನು ಬೇಕು ಅಂತ ಮಾಡ್ಯಾರ ಬೇಡ ಅಂತ ಮಾಡ ಪ್ರಶ್ನೆ ಬೇಕಾ ಇಲ್ಲ ಈಗ ಇಲ್ಲಿ ಚುನಾವಣೆ ಬಿಸಿ ಇದ್ರು ವಿಧಾನಸೌಧ ಅಧಿವೇಶನ ಸ್ಟಾರ್ಟ್ ಆಯ್ತು ಅಲ್ಲಿ ಫಂಕ್ಷನ್ ಓಡಾಡ್ತಾ ಇದಾರೆ ಮುಂದಿನ ದಿನಗಳಲ್ಲಿ ಸರಿಪಡಿಸಲೇಬೇಕು ಮುಂದಿನ ದಿನಗಳ ಸರಿಪಡಿಸಲಿಲ್ಲ ಅಂತಂದ್ರೆ ಕಾಲೇಜ್ ತಾಲೂಕಿನ ಕಾರ್ಯಕರ್ತರ ವಿರುದ್ಧಗೆ ನಡ್ಕೊಂತಾರೆ ಬೇರೆಯವರಿಗೆ ಅವಕಾಶ ಆಗುತ್ತೆ ಕಾಂಗ್ರೆಸ್ ಪಕ್ಷ ಸೋಲ ಕಾರಣ ಶಾಸಕರು ಮತ್ತೆ ಹಳೆ ಕಮಿಟಿಯಲ್ಲಿ ಅವರೇ ಕಾರಣ ಆಗ್ತಾರೆ ಅಂತ ಹೇಳಿ ಈ ಮೂಲಕ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ನೋಡ್ತಾ ಇದ್ದೀವಿ ಕಾಂಗ್ರೆಸ್ನ ಕಾರ್ಯಕರ್ತರು ತಮ್ಮದೇ ಪಕ್ಷದ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಕೆ ಷಡಕ್ಷರಿ ಅವರ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಈ ಅಸಮಾಧಾನ ಭಿನ್ನ ಮತ ಸ್ಫೋಟಕ್ಕೆ ಕಾರಣ ಏನು ಏನೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಏನೆಲ್ಲ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಾರ್ಯಕರ್ತರು ಅಂತ ಸಂತೋಷ್ ಖಂಡಿತವಾಗ್ಲೂ ಕೂಡ ತಿಪಟೂರು ಕಾಂಗ್ರೆಸ್ ನಲ್ಲಿ ಒಂದು ರೀತಿಯಾಗಿ ಭಿನ್ನ ಮತ ಸ್ಫೋಟ ಆಗಿದೆ ಅಂತಾನೆ ಹೇಳ್ಬೋದು ಏನು ಮೂಲ ಕಾಂಗ್ರೆಸ್ಸಿಗೂ ಮತ್ತೆ ವಲಸೆ ಕಾಂಗ್ರೆಸ್ಸಿಗರ ನಡುವೆ ಈಗ ಭಿನ್ನ ಮತ ಸ್ಫೋಟ ಆಗಿರ್ತಕ್ಕಂಥದ್ದು ಮುಖ್ಯವಾಗಿ ನಾವು ಗಮನಿಸುವಂತ ವಿಚಾರ ಅಂತಂದ್ರೆ ಏನು ಚುನಾವಣೆಗೂ ಮುನ್ನ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ನಡೆದಂತ ವಿಧಾನಸಭಾ ಚುನಾವಣೆಗೂ ಮುನ್ನ ಏನು ಕಾಂಗ್ರೆಸ್ ಟಿಕೆಟ್ ನ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ಲೋಕೇಶ್ ಕುಮಾರ್ ಮತ್ತೆ ಷಡಾಕ್ಷಿ ಅವರು ಇವರಿಬ್ರು ಕೂಡ ತೀವ್ರ ಪೈಪೋಟಿಯನ್ನು ಕೂಡ ಟಿಕೆಟ್ ಗಾಗಿ ನಡೆಸಿದ್ರು ಆದ್ರೆ ಹೈಕಮಾಂಡ್ ಈ ಬಾರಿ ಷಡಾಕ್ಷರಿ ಅವರಿಗೆ ಟಿಕೆಟ್ ಕೊಡ್ತೀವಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿನ್ಗೆ ಬೇರೆ ಅವಕಾಶವನ್ನ ಮಾಡ್ಕೊಡ್ತೀವಿ ಪಕ್ಷದ ವತಿಯಿಂದ ಅಂತ ಹೇಳಿತ್ತು ಹಾಗಾಗಿ ಲೋಕೇಶ್ವರ್ ಅಭಿಮಾನಿ ಬಳಗದವರು ಏನು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ನಿಷ್ಠೆಯಿಂದ ಕೂಡ ಕೆಲಸವನ್ನ ಮಾಡಿದ್ರು ಜೊತೆಗೆ ಷಡಾಕ್ಷರಿ ಅವರನ್ನ ಗೆಲ್ಸ್ಕೊಂಡು ಬರುವಂತ ಕೆಲಸವನ್ನು ಕೂಡ ಮಾಡಿದ್ರು ಆದ್ರೆ ಗೆದ್ದ ನಂತರ ಯಾವುದೇ ರೀತಿಯ ಒಂದು ಸಭೆ ಸಮಾರಂಭಗಳಿಗೆ ಲೋಕೇಶ್ವರ್ ಅವರನ್ನ ಆಹ್ವಾನವನ್ನ ಮಾಡ್ತಾ ಇಲ್ಲ ಅಂತೇಳಿ ಏನು ಲೋಕೇಶ್ವರ್ ಅಭಿಮಾನಿ ಬಳಗದವರು ಮತ್ತೆ ಏನು ವಲಸೆ ಕಾಂಗ್ರೆಸ್ಸಿಗರು
ನಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥ ನಮ್ಗೆ ಯಾವುದಕ್ಕೂ ಕೂಡ ಆಹ್ವಾನವನ್ನ ಕೊಡ್ತಾ ಇಲ್ಲ, ನಮ್ಮನ್ನು ಕೂಡ ಕರಿತಾ ಇಲ್ಲ, ಜೊತೆಗೆ ಈ ಏನು ನಮ್ಮ ನಾಯಕರಾದಂತಹ ಲೋಕೇಶ್ವರನ್ನು ಕಣಿತಾ ಇಲ್ಲ. ಈ ರೀತಿಯಾಗಿ ಮಾಡ್ಕೊಂಡು ಹೋದ್ರೆ ಸಾಕಷ್ಟು ರೀತಿಯ ಒಂದು ಸಮಸ್ಯೆ ಎದುರಾಗುತ್ತೆ. ಅದ್ರ ಜೊತೆಗೆ ಏನು ಯಾವುದೇ ಒಂದು ವಿಚಾರಕ್ಕೂ ಕೂಡ ನಮ್ಮನ್ನು ಗಮನಕ್ಕೆ ತರೋದಿಲ್ಲ. ಅದೇ ರೀತಿಯಾಗಿ ನಡೆಯುತ್ತೆ. ಏನು ಮುಂಚಿತವಾಗಿ ಚುನಾವಣೆಗೂ ಮುಂಚಿತವಾಗಿ ಮಾತನಾಡಿದಂತ ಮಾತುಗಳೇನು ಅಂದ್ರೆ ಯಾವುದೇ ವಿಚಾರ ಆಗ್ಲೂ ಕೂಡ ನಿಮ್ಮನ್ನ ವಿಶ್ವಾಸಕ್ಕೆ ತಗಂತೀವಿ, ಪರಿಗಣನೆಗೆ ತಗಂತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೆ ಅವರು ಹಿಂದೆ ಹೇಳಿ ಕೊಟ್ಟ ಮಾತಂತ ಕೂಡ ನಡ್ಕಂತ ಇಲ್ಲ. ಬೇಕಾದ್ರೆ ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣವನ್ನ ಮಾಡ್ತೀವಿ, ದೇವರಿಗೆ ಈ ವಿಚಾರವನ್ನ ಬಿಡ್ತೀವಿ. ಯಾಕೆ ಈ ರೀತಿಯ ಮಾಡ್ತಾರೆ? ನಮ್ದೇನಾದ್ರೂ ಕೂಡ ತಪ್ಪಿದ್ರೆ ನಮ್ಗೆ ಶಿಕ್ಷೆ ಕೊಡ್ಲಿಲ್ಲ, ಅವ್ರದ್ದೇನೂ ಇತ್ತು ಅಂದ್ರೆ ಅವ್ರಿಗಾಗ್ಲಿ ಅನ್ನೋ ಒಂದು ಆಕ್ರೋಶದ ಮಾತನ್ನು ಕೂಡ ಹೊರ ಹಾಕಿರ್ತಕ್ಕಂಥದ್ದು. ಜೊತೆಗೆ ಏನು ಇದನ್ನು ಮುಂದುವರೆದ ಭಾಗವಾಗಿ ಏನು ಇರ್ತಕ್ಕಂತ ಡಿ ಸಿ ಎಂ ಮತ್ತೆ ಡಿ ಸಿ ಸಿ ಎಂ ನವರು ಇದನ್ನ ಪರಿಗಣಿಸಬೇಕು. ಇರ್ತಕ್ಕಂತ ಏನು ಲೋಕೇಶ್ವರ ಕಾಂಗ್ರೆಸ್ ಮುಖಂಡರು ಏನಿದ್ದಾರೆ ಅವ್ರಿಗೆ ಒಂದು ಸ್ಥಾನಮಾನವನ್ನು ಕೂಡ ಪಕ್ಷದಲ್ಲಿ ಕೊಡಬೇಕು. ಯಾಕೆಂದ್ರೆ ತಾಲೂಕಿನಲ್ಲಿ ಎಲ್ಲಾ ವಿಚಾರದಲ್ಲೂ ಕೂಡ ಅವರು ಭಾಗಿಯಾಗಿದ್ದಾರೆ. ಹಿಂದೆ ನಡೆದಂತ ಇವರು ಏನು ಚುನಾವಣಾ ಸಂದರ್ಭದಲ್ಲಿ ಹಗಲು ರಾತ್ರಿ ಅಂತೇಳಿ ಷಡಾಕ್ಷರಿ ಅವ್ರನ್ನ ಗೆಲುವಿಗೆ ಕೂಡ ಅವರು ಪಾತ್ರರಾಗಿದ್ದಾರೆ. ಹಾಗಾಗಿ ಅವರವನ್ನು ಷಡಾಕ್ಷರಿ ಅವ್ರನ್ನ ನೋಡ್ಕೊಂಡು ನಾವು ಓಟ್ ಹಾಕಿಲ್ಲ. ಲೋಕೇಶ್ ಅವರು ನಮ್ಮ ನಾಯಕರಾದಂತ ಲೋಕೇಶ್ ಅವ್ರನ್ನ ಮುಖ ನೋಡ್ಕೊಂಡು ನಾವು ಓಟ್ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳ್ತೈತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಮುಂಬರುವಂತ ಒಂದು ಏನು ಏನು ಸಂಸತ್ತು ಚುನಾವಣೆ ಇನ್ನೇನು 8 ಲೋಕಸಭಾ ಚುನಾವಣೆ 7-8 ತಿಂಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಆ ಒಂದು ಚುನಾವಣೆಯಲ್ಲಿ ನಮ್ಮ ಒಂದು ಶಕ್ತಿಯ ಒಂದು ಪಾಠವನ್ನು ಕೂಡ ಕಲಿಸ್ತೀವಿ ಅಂತ ಹೇಳಿ ನನ್ನ ಪಕ್ಷಕ್ಕೆ ಮತ್ತೆ ಶಾಸಕ ಷಡಾಕ್ಷರಿ ಮತ್ತೆ ಅವರ ಮಗರ ವಿರುದ್ಧನೂ ಕೂಡ ಅಲ್ಲಿರ್ತಕ್ಕಂತ ಏನು ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳು ಅರಿಯಾಗಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.